ಇಟಿವಿ ಭಾರತಕ್ಕೆ ಸ್ವಾಗತ. ಇಲ್ಲಿದೆ ನ್ಯೂಸ್ ಟೈಮ್. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋದಿಂದ ಮತ್ತೊಂದು ಮೈಲುಗಲ್ಲು. ಸೌರ ವೀಕ್ಷಣಾಲಯ ಆದಿತ್ಯ ಎಲ್ವಾನ್ ಗಗನನೌಕೆ ನಿಗದಿತ ಕಕ್ಷೆಗೆ. ಸೂರ್ಯನ ಚಟುವಟಿಕೆಗಳ ಮೇಲೆ ನಿಗಾ. 1992 ಗಲಭೆ ಪ್ರಕರಣ, ಆರೋಪಿ ಶ್ರೀಕಾಂತ್ ಪೂಜಾರಿ ಜೈಲಿನಿಂದ ಬಿಡುಗಡೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕರು ಕಾರ್ಯಕರ್ತರಿಂದ ಸ್ವಾಗತ. ಅತಿಥಿ ಉಪನ್ಯಾಸಕರಿಗೆ ಗುಡ್ ನ್ಯೂಸ್, 5-8 ಸಾವಿರ ರೂಪಾಯಿ ಗೌರವಧನ ಹೆಚ್ಚಳ, ಸಿಎಂ ಸಿದ್ದರಾಮಯ್ಯ ಸಮ್ಮತಿ. ರಾಜ್ಯದಲ್ಲಿ ಕಾಂಗ್ರೆಸ್ ಅಂತ್ಯದ ಬಗ್ಗೆ ದೇವೇಗೌಡ ಹೇಳಿಕೆ ವಿಚಾರ, ದೊಡ್ಡವರ ಶಾಪ ಆಶೀರ್ವಾದ ಎಂದು ಸ್ವೀಕರಿಸಿದ್ದೇನೆ, ಸಿಎಂ ಸಿದ್ದರಾಮಯ್ಯ ತಿರುಗೇಟು. 3 ಡಿಸಿಎಂ ನೇಮಕ ವಿಚಾರ ಗಾಳಿ ಸುದ್ದಿ, ಎಲ್ಲಿಯೂ ಚರ್ಚೆ ನಡೆದಿಲ್ಲ, ಹೈಕಮಾಂಡ್ ನಿರ್ಧಾರವೇ ನನ್ನ ನಿರ್ಧಾರ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ 3 ಮ್ಯೂಸಿಯಂಗಳಿಗೆ ಬೆದರಿಕೆ ಇಮೇಲ್, ವಿಜಯಪುರದಲ್ಲೂ ಉಸಿ ಬಾಂಬ್ ಬೆದರಿಕೆ, ಎಫ್ಐಆರ್ ದಾಖಲು. ಕುಂದಗೋಳ ಬಳಿ ಸರಣಿ ಅಪಘಾತ, 4 ಸ್ಥಳದಲ್ಲೇ ಸಾವು, 3 ಗಂಭೀರ ಗಾಯ. ಬೆಂಗಳೂರಿನಿಂದ ಶಿರಡಿ ಗೋವಾಕ್ಕೆ ಹೊರಟಿದ್ದಾಗ ದುರ್ಘಟನೆ. ರಾಜಕೀಯ ಅಖಾಡದಲ್ಲಿ ಅಂಬಟ್ಟಿ ರಾಯುಡು ಇಟ್ ವಿಕೆಟ್, 10 ದಿನದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ, ಮುಂದಿನ ನಡೆ ತಿಳಿಸುವೆ ಎಂದ ಮಾಜಿ ಕ್ರಿಕೆಟಿಗ. ಕೆರಿಬಿಯನ್ ದ್ವೀಪ ಬಳಿ ವಿಮಾನ ಪತನ, ಹಾಲಿವುಡ್ ನಟ ಕ್ರಿಸ್ಟಿಯನ್ ವಲಿವರ್ ನಿಧನ, 2 ಪುತ್ರಿಯರು ಸಾವು. ಪಾಕಿಸ್ತಾನ ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ, 3-0 ಅಂತರದಿಂದ ಕ್ಲೀನ್ ಸ್ವೀಪ್ ಮಾಡಿದ ಕಾಂಗರೂ ಪಡೆ, ಡೇವಿಡ್ ವಾರ್ನರ್ಗೆ ಗೆಲುವಿನ ವಿದಾಯ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ .com ಗೆ ಲಾಗಿನ್ ಆಗಿ.